ನಮಸ್ತೆ ಎಲ್ಲರಿಗೂ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ನವರಾತ್ರಿಯಲ್ಲಿ ದೇವಿಯು 9 ಅವತಾರಗಳಲ್ಲಿ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾರೆ. ಹಾಗಿದ್ರೆ ಈ 9 ದಿನಗಳಲ್ಲೂ ಸಹ ನಾವು ಈ ನವದುರ್ಗೆಯರಿಗೆ ಯಾವ ರೀತಿಯ ಹೂಗಳಿಂದ ಅರ್ಚಿಸಿದ್ರೆ, ಯಾವ ಮಂತ್ರವನ್ನು ಹೇಳಿದ್ರೆ ದೇವಿಯು ಸಂಪ್ರೀತಳಾಗ್ತಾಳೆ, ಹಾಗಿದ್ರೆ ಬನ್ನಿ ಈ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಬಣ್ಣ ಹಳದಿ, ಹೂವು ದಾಸವಾಳ ಹಾಗೂ ಪಾಯಸವನ್ನ ನೈವೇದ್ಯವಾಗಿ ದೇವಿಗೆ ನೀಡಬಹುದು. ದೇವಿಯನ್ನ ಆರಾಧನೆ ಮಾಡುವುದರಿಂದ ಯಾವುದೇ ರೀತಿಯ ಧರ್ಮಬದ್ಧ ಕೋರಿಕೆಗಳು ಈಡೇರುತ್ತವೆ. ಇನ್ನು ಶೈಲಪುತ್ರಿ ದೇವಿಯ ಜಪಿಸುವಂತಹ ಮಂತ್ರ ಈ ರೀತಿ ಇದೆ. ಋಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನೀಂ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಬಣ್ಣ ಹಸಿರು, ಸೇವಂತಿಗೆ ಹೂ ಹಾಗೂ ಬೆಲ್ಲದಿಂದ ಮಾಡಿದಂಥ ಪ್ರಸಾದವನ್ನ ದೇವಿಗೆ ನೈವೇದ್ಯವಾಗಿ ನೀಡಬಹುದು. ದೇವಿಯನ್ನ ಆರಾಧನೆ ಮಾಡುವುದರಿಂದ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಸಹ ಗೆಲುವು ಸಿಗುತ್ತದೆ. ಇನ್ನು ದೇವಿಯ ಮಂತ್ರ ಈ ರೀತಿ ಇದೆ. ದಧಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ನವರಾತ್ರಿಯ ಮೂರನೇ ದಿನ ಚಂದ್ರಘಟ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಬಣ್ಣ ಬೂದು, ಹೂ ತಾವರೆ, ಹಾಲಿನಿಂದ ಮಾಡಿದಂತ ಪ್ರಸಾದವನ್ನ ದೇವಿಗೆ ನೈವೇದ್ಯವಾಗಿ ನೀಡಬಹುದು. ದೇವಿಯನ್ನ ಆರಾಧನೆ ಮಾಡುವುದರಿಂದ ಮಾನಸಿಕ ಸಮಸ್ಯೆ ಹಾಗೂ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ. ಇನ್ನು ಚಂದ್ರಘಟ ದೇವಿಯ ಮಂತ್ರ ಈ ರೀತಿ ಇದೆ. ಪಿಂಡಜ ಪ್ರವರಾರೂಢ ಚಂದ್ರ ಕೋಪಾಸ್ತ್ರ ಕೈಯುತ ಪ್ರಸಾದಂ ತನು ತೇ ಮಹ್ಯಂ ಚಂದ್ರ ಘಂಟೇತಿ ವಿಶ್ರುತ. ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಬಣ್ಣ ಕೇಸರಿ, ಹೂವು ಮಲ್ಲಿಗೆ ಹಾಗೂ ಬೆಲ್ಲದಿಂದ ಮಾಡಿದಂಥ ಪ್ರಸಾದವನ್ನ ದೇವಿಗೆ ನೈವೇದ್ಯವಾಗಿ ನೀಡಬಹುದು. ದೇವಿಯನ್ನ ಆರಾಧನೆ ಮಾಡುವುದರಿಂದ ದುಃಖ ನಿವಾರಣೆ ಆಗುತ್ತದೆ ಹಾಗೂ ಆರೋಗ್ಯ ಹಾಗೂ ಆಯುಷ್ಯ ವೃದ್ಧಿಗಾಗಿ ದೇವಿಯನ್ನ ಆರಾಧನೆ ಮಾಡಬಹುದು. ದೇವಿಯ ಮಂತ್ರ ಈ ರೀತಿ ಇದೆ. ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತ ಮೇವ ಚ ದಧಾನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭ ದಾಸ್ತು ಮೇ. ನವರಾತ್ರಿಯ ಐದನೇ ದಿನ ಸ್ಕಂದಮಾತಾ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಬಣ್ಣ ಬಿಳಿಯ ಬಣ್ಣ, ಸೇವಂತಿಗೆ ಹೂ, ಪ್ರಸಾದವಾಗಿ ನೀವು ಪುಳಿಯೊಗರೆಯನ್ನ ನೈವೇದ್ಯ ಮಾಡಬಹುದು. ದೇವಿಯನ್ನ ಆರಾಧನೆ ಮಾಡುವುದರಿಂದ ಸಂತಾನ ಫಲ ಹಾಗೂ ಶತ್ರುಗಳ ಸಂಹಾರವಾಗುವುದು. ದೇವಿಯ ಮಂತ್ರ ಈ ರೀತಿ ಇದೆ. ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಬಣ್ಣ ಕೆಂಪು, ಹೂವು ಕಣಗಲೆ, ಹಾಗೆ ನೈವೇದ್ಯವಾಗಿ ಜೇನುತುಪ್ಪದಿಂದ ಮಾಡಿದಂತ ಪ್ರಸಾದವನ್ನ ನೈವೇದ್ಯವಾಗಿ ಇಡಬಹುದು. ದೇವಿಯನ್ನ ಆರಾಧನೆ ಮಾಡೋದರಿಂದ ಶೀಘ್ರ ಕಲ್ಯಾಣ ಪ್ರಾಪ್ತಿಯಾಗುವುದು. ಇನ್ನು ಕಾತ್ಯಾಯಿನಿ ದೇವಿಯ ಮಂತ್ರ ಈ ರೀತಿ ಇದೆ. ಚಂದ್ರ ಆಸೋಜ್ವಲಕರ ಶಾರ್ದೂಲ ವರ ವಾಹನ ಕಾತ್ಯಾಯನಿ ಶುಭಂ ದದ್ಯಾ ದೇವಿ ದಾನವ ಘಾತಿನಿ. ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡುತ್ತೇವೆ. ಹೂವು ಕೃಷ್ಣಕಮಲ ಅಥವಾ ಶಂಖಪುಷ್ಪ, ಬಣ್ಣ ನೀಲಿ, ನೈವೇದ್ಯವಾಗಿ ಬೆಲ್ಲದಿಂದ ಮಾಡಿದಂತ ಅನ್ನವನ್ನ ಇಡಬಹುದು. ಹಾಗೂ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಹಾಗೂ ಶನಿದೋಷ ನಿವಾರಣೆ ಆಗುತ್ತದೆ. ಇನ್ನು ಕಾಳರಾತ್ರಿ ದೇವಿಯ ಮಂತ್ರ ಈ ರೀತಿ ಇದೆ. ಏಕವೇಣಿ ಜಪಾಕರ್ಣ ಪೂರಾ ನಗ್ನಾಕರಾಸ್ಥಿತ ಲಂಬೋ ಶ್ರೀ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮ ಪಾದೋಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ. ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ದೇವಿಯ ಆರಾಧನೆಯನ್ನ ಮಾಡುತ್ತೇವೆ. ಹೂ ಮಲ್ಲಿಗೆ ಅಥವಾ ಮರಳೆ, ಬಣ್ಣ ಗುಲಾಬಿ, ನೈವೇದ್ಯವಾಗಿ ತೆಂಗಿನಕಾಯಿಯಿಂದ ಮಾಡಿರತಕ್ಕಂಥ ಪ್ರಸಾದವನ್ನ ಇಡಬಹುದು.
ಇನ್ನು ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ವೃದ್ಧಿಯಾಗುವುದು ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮಹಾಗೌರಿ ದೇವಿಯನ್ನು ಆರಾಧನೆ ಮಾಡಬಹುದು. ಇನ್ನು ಮಹಾಗೌರಿಯ ದೇವಿಯ ಮಂತ್ರ ಈ ರೀತಿ ಇದೆ. ಶ್ವೇತಾಂಬರಧರಾ ಶುಚಿಹಿ ಮಹಾಗೌರಿ ಶುಭಂ ದದ್ಯಾ ಮಹಾದೇವ ಪ್ರಮೋದದಾ. ನವರಾತ್ರಿಯ ಕೊನೆಯ ದಿನ ಅಂದರೆ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡುತ್ತೆ. ಹೂವು ಶಂಖಪುಷ್ಪ ಅಥವಾ ಸಂಪಿಗೆ, ಬಣ್ಣ ನೇರಳೆ, ನೈವೇದ್ಯವಾಗಿ ಎಳ್ಳಿನಿಂದ ಮಾಡಿದಂಥ ಪ್ರಸಾದವನ್ನು ಇಡಬಹುದು. ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಮೋಕ್ಷಫಲ ಹಾಗೂ ಅದೃಷ್ಟ ಲಭಿಸುವುದು. ದೇವಿಯ ಮಂತ್ರ ಈ ರೀತಿ ಇದೆ. ಸಿದ್ಧ ಗಂಧರ್ವ ಯಕ್ಷಾದ್ಯೈ ರಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ.